ಎಐಸಿಸಿ ಮಾಜಿ ಅಧ್ಯಕ್ಷರಾದ ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ನೀಡಿರುವ ಹೇಳಿಕೆ ಖಂಡಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಹಾಗೂ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ರಾಜ್ಯ ಬಿಜೆಪಿ ಸರ್ಕಾರ ಹಾಗೂ ನಳಿನ್ ಕುಮಾರ್ ಕಟೀಲ್ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಪ್ರತಿಭಟನೆ ನಡೆಸಿದರು. ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಜಮಾಯಿಸಿದ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ರಾಹುಲ್ ಗಾಂಧಿ ವಿರುದ್ಧ ನೀಡಿರುವ ಹೇಳಿಕೆ ಹಿಂಪಡೆದು ಬಹಿರಂಗ ಕ್ಷಮೆ ಯಾಚಿಸಬೇಕು, ಅಲ್ಲದೆ ಅವರು ನೀಡಿರುವ ಹೇಳಿಕೆ ಸರಿಯಲ್ಲ, ತಕ್ಷಣ ಅವರ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು. ಇವತ್ತು ಏನ್ ರಾಹುಲ್ ಗಾಂಧಿ ಅವರ ಮೇಲೆ ಹೇಳಿದ್ದಾರೆ, ಡ್ರಗ್ ಪೆಡ್ಲರ್ ಅಂತ, ಇವರೇ ಡ್ರಗ್ಸ್ ಸಪ್ಲೈ ಮಾಡ್ತಾ ಇರೋದು. ನೀವು 2014 ಎಲೆಕ್ಷನ್ಸ್ ನಂತರ ಈ ಡ್ರಗ್ಸ್ ಬಗ್ಗೆ ಕೇಸುಗಳಾಗ್ಲಿ, ಫಿಲಂ ಇಂಡಸ್ಟ್ರಿ ಆಗ್ಲಿ, ಎಲ್ಲೇ ಆಗ್ಲಿ, ಎಲ್ಲೇ ನೋಡಿದ್ರು ಅತಿ ಹೆಚ್ಚಿನ ಡ್ರಗ್ಸ್ ಸಪ್ಲೈ ಆಗ್ತಾ ಇರೋದೇ 2014 ಆದ್ಮೇಲೆ. ಇದಕ್ಕೆ ಕಾರಣ ಯಾರು? ಕಾಂಗ್ರೆಸ್ ಸರ್ಕಾರನ ಇಲ್ಲ ಬಿಜೆಪಿ ಸರ್ಕಾರನ? ಬಿಜೆಪಿ ಸರ್ಕಾರ ಪ್ರತಿಯೊಂದು ಕೊನೆಯಿಂದನೂ ಯಾವ ತರಹದ ಹಣ ಬಳಸಿ ಈ ದೇಶಕ್ಕೆ ಅನ್ಯಾಯವಾಗಿ ನಡೆಸುವಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಅವ್ರಿಗೆ ಫಂಡಿಂಗ್ ಬೇಕು. ಈ ಫಂಡಿಂಗ್ ಮಾಡ್ತಾ ಇರೋದು ಯಾರು? ಗೌತಮ್ ಅದಾನಿ ಅವರು, ಆಮೇಲೆ ಅಂಬಾನಿ ಅವರು. ಇವರ ಫಂಡಿಂಗ್ ಮಾಡಿ ಇವ್ರು ಏನ್ ಮಾಡಿದ್ರು ನಡೆಯುತ್ತೆ. ರೈತರ ಮೇಲೆ, ರೈತರಿಗೆ ಕೊಲೆ ಮಾಡಿದ್ರು ನಡೆಯುತ್ತೆ. ರೈತರ ಮೇಲೆ ಗಾಡಿಗಳು ಹಪ್ಸಿ ಅವ್ರಿಗೆ ಮರ್ಡರ್ ಮಾಡಿದ್ರು ನಡೆಯುತ್ತೆ. ಡ್ರಗ್ಸ್ ತಗೊಂಡು ಬಂದ್ರು ಮಾಡಿದ್ರು ನಡೆಯುತ್ತೆ. ಆದ್ರೆ ಸಿಗೋದು ಮಾತ್ರ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು. ಇವ್ರು ಏನ್ ಮಾಡ್ತಾ ಇವ್ರಿಗೆ ಗೊತ್ತೇ ಇಲ್ಲ. ಈ ದೇಶಕ್ಕೆ ಏನ್ ಸ್ವಾತಂತ್ರ್ಯ ಬಂದು ಇವತ್ತು ಏನ್ ನಾವು ನೆಮ್ಮದಿಯಾಗಿದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಬಂದು ಈ ಗಾಂಧಿ ಫ್ಯಾಮಿಲಿ. ಇವರಲ್ಲಿ ಎಷ್ಟು ಜನ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ? ಆರ್ ಎಸ್ ಎಸ್ ಅನ್ನೋರು, ಬಿ ಜೆ ಪಿ ಅವರು, ಒಬ್ಬರನ್ನ ಸದ್ಯಕ್ಕೆ ಯಾರನ್ನ ಕೊಟ್ಟಿದ್ದಾರ? ಪ್ರಾಣ ತಮ್ಮ ತ್ಯಾಗವನ್ನು ಮಾಡಿದ್ದಾರೆ. ಹುಬ್ಳಿಯಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಆದಂತ ನಳಿನ್ ಕುಮಾರ್ ಪಿಟೀಲ್ ಅವರು, ಇವತ್ತು ನಮ್ಮ ರಾಹುಲ್ ಗಾಂಧೀಜಿ ಅವರ ಮೇಲೆ ಒಂದು ಸುಳ್ಳು ಆಪಾದನೆ ಒಂದು ಇವತ್ತು ಹೇಳ್ತಾರೆ. ಏನಪ್ಪ ಅಂದರೆ ಡ್ರಗ್ಸ್ ಪೆಡ್ಲರ್ ಅಂತೆ, ಅದೇ ರೀ ಡ್ರಗ್ಸ್ ಸೇವನೆ ಮಾಡಿ ಸ್ಪೀಚ್ ಮಾಡ್ತಾರಂತೆ, ಮಾತಾಡ್ತಾರಂತೆ. ಇವ್ರು ಬಂದು ನೋಡಿದ್ರಾ ಇಲ್ಲ ಇವ್ರಿಗೆ ಗೊತ್ತಾ? ಇನ್ನು ಇವ್ರು ಬಿ ಜೆ ಪಿ ಸರ್ಕಾರದವ್ರು ಇನ್ನೂ ಇರ್ಬೋದೇನೋ? ಇವ್ರು ಬಿ ಜೆ ಪಿ ಸರ್ಕಾರದ್ದು ಇವರೇನ ಬಿ ಜೆ ಪಿ ಸರ್ಕಾರದವ್ರು ಏನಾದರೂ ಆ ಥರ ಮಾಡ್ತಾಯಿದ್ದಾರೇನೋ ಹೊರತು ನಮ್ಮ ರಾಹುಲ್ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರ ಒಂದು ವಂಶ ನಮ್ಮ ರಾಜ್ಯಕ್ಕೋಸ್ಕರ ತ್ಯಾಗ ಮಾಡಿದಂಥ ವಂಶ ಒಂದು. ಇನ್ನು ಬಿ ಜೆ ಪಿ ಸರ್ಕಾರದ ವಂಶದವ್ರು ಒಬ್ಬರು ನಾಯಿ ಸಹ ಇವತ್ತು ನಮ್ಮ ರಾಜ್ಯಕ್ಕೋಸ್ಕರ ಸತ್ತಿಲ್ಲ. ನಮ್ಮ ರಾಹುಲ್ ಗಾಂಧಿ ಅವರ ವಂಶವನ್ನು ಇವತ್ತು ನಮ್ಮ ದೇಶಕ್ಕೋಸ್ಕರ ಇವತ್ತು ಸತ್ತಿರುವಂಥದ್ದು. ಅವರ ಮೇಲೆ ಇವರು ಇವತ್ತು ಡ್ರಗ್ಸ್ ಪೆಡ್ಲರ್ ಅಂತ ಬಿಟ್ಟು ಹೇಳ್ತಾರೆ. ಅದನ್ನು ಇವತ್ತು ಅವರು ಎಲ್ಲರ ಮುಂದೆ ಬಹಿರಂಗ ಶ್ರಮ ಯಾಚಿಸಬೇಕು ಅಂತ ಬಿಟ್ಟು ನಾವು ಇವತ್ತು ಕೇಳ್ತೀರಿ. ಅವರು ಶ್ರಮ ಯಾಚಿಸಿದಿರೋ ಹೋದರೆ ನಾವು ಉಗ್ರ ಹೋರಾಟ ಬರೋ ದಿನಗಳಲ್ಲಿ ಪ್ರತಿದಿನ ಉಗ್ರ ಹೋರಾಟ ಮಾಡ್ತೀರಿ. ಅವ್ರಿಗೆ ಈ ಬಿ ಜೆ ಪಿ ಸರ್ಕಾರದಿಂದ ಕಿತ್ತಾಗಬೇಕು, ಈ ಒಂದು ಸ್ಥಾನಕ್ಕೂ ರಾಜೀನಾಮೆ ಕೊಡಬೇಕು, ಮತ್ತು ಆ ಸಂಸದಕ್ಕೂ ಅವ್ರು ರಾಜೀನಾಮೆ ಕೊಡಬೇಕು ಅಂತ ಬಿಟ್ಟು ನಾವು ಈ ಮೂಲಕ ಕೇಳ್ಕೊಂಡಿದ್ದೀವಿ. ಕಾಂಗ್ರೆಸ್ ಪಾರ್ಟಿ ಜಿಂದಾಬಾದ್.